2019 मार्क्स क्वेश्चन मार्क्स क्वेश्चन ना 14 मार्क्स कन्वर्ट ओके फर्स्ट 6 मार्क्स असेसेबल वैल्यू कैलकुलेट क्वेश्चन ओद्बिटी नोडी फ्रॉम द फॉलोइंग इनफॉरमेशन कंप्यूट द असेसेबल वैल्यू वैल्यू ऑफ द मशीन इन यूके पाउंड्स इज 32,000 एफओबी ओके इंजीनियरिंग एंड डिजाइनिंग चार्जेस पेड यूके पाउंड्स 12,000 Freight paid year UK pounds 6,000 insurance not known commission payable to local agent 2% on FOB in Indian rupees exchange rate announced by C central government of India is 68 per UK pound ಇಲ್ಲಿ ನೋಡಿ CBEC ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವುದು ಕೊಟ್ಟಿದ್ರು ಅದನ್ನ ತಗೊಂಡಿ ಸೊ 68 ರೂಪೀಸ್ ಪರ್ ಪೌಂಡ್ ಅಂತ ಹೇಳ್ತಿದ್ದಾರೆ ಇದನ್ನ ಅಲ್ಲಿ ಬರ್ಕೊಂಡಿದ್ದೀನಿ ಫಸ್ಟ್ ನಾವು ಏನ್ ಮಾಡಬೇಕಪ್ಪ ಅಂದ್ರೆ FOB ನ ತಗೊಳ್ಳಬೇಕು FOB ಎಷ್ಟಿದೆ ಅಂತ ಹೇಳಿದ್ರೆ 32,000 ಪೌಂಡ್ಸ್ ಇದೆ ಇದನ್ನ 68 ರೂಪೀಸ್ ಗೆ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಣ ಇದಕ್ಕೆ ಏನೇನ್ ಆಡ್ ಮಾಡಬೇಕು ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್ ಏನೇನ್ ಇನ್ಕ್ಲೂಡ್ ಮಾಡಬೇಕಾಗಿತ್ತು ಮಾಡಿಲ್ಲ ಅಂದ್ರೆ ಇದೇನ್ ಮಾಡಿಲ್ಲ ಏನದು ಇಂಜಿನಿಯರಿಂಗ್ ಅಂಡ್ ಡಿಸೈನಿಂಗ್ ಇಂಜಿನಿಯರಿಂಗ್ ಅಂಡ್ Designing charges yestante 12,000 pounds astu include marilla iga add maartta idivi eradneedu freight anta helidane aadre yav freight andre air freight anta heltidane nodi air freight aadre actual age air freight 6,000 pounds kottidare now idanna 20% of FOB ge calculate maadbekagutte ನೋಡಿ 32,000 ಪೌಂಡ್ಸ್ ಮೇಲೆ 20% ಅಂತ ಹೇಳಿದ್ರೆ 6,400 ಪೌಂಡ್ಸ್ ಬರುತ್ತೆ ಇವೆರಡರಲ್ಲಿ ಯಾವ ಕಡಿಮೆ ಇದೆ ಅಂದ್ರೆ 6,000 ಪೌಂಡ್ಸ್ ಕಡಿಮೆ ಇದೆ ಓಕೆನಾ ಅದಾದ್ಮೇಲೆ ಇನ್ಶೂರೆನ್ಸ್ ನಾಟ್ ನೋನ್ ಅಂತ ಹೇಳ್ತಿದ್ದಾರೆ ನೋಡಿ ಇನ್ಶೂರೆನ್ಸ್ Not known ಅಂತ ಕೊಟ್ಟಿದ್ರೆ FOB ಮೇಲೆ 32,000 into 1.125% ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಹಾಗೆ ಕಮಿಷನ್ ಪೇಯಬಲ್ ಟು ಲೋಕಲ್ ಏಜೆಂಟ್ ಎಷ್ಟಂತ ಹೇಳಿದಾನೆ 2% ಆನ್ FOB ಅಂದ್ರೆ 32,000 ರೂಪೀಸ್ ಮೇಲೆ ಪೌಂಡ್ಸ್ ಮೇಲೆ 2% ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ ಇಂಡಿಯನ್ ರೂಪೀಸ್ ಅಂದ್ರೆ ಒಂದೇ ಕನ್ವರ್ಟ್ ಮಾಡ್ಕೋಣ ಆಮೇಲೆ ಕನ್ವರ್ಟ್ ಮಾಡ್ಕೊಂಡ್ರೆ 04640 ಪೌಂಡ್ಸ್ ಬರ್ತದೆ ಓಕೆನಾ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅಸೆಸಬಲ್ ವ್ಯಾಲ್ಯೂನ ಮಾಡೋಣ ಅಸೆಸಬಲ್ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ನಮಗೆ ಇದರ ವ್ಯಾಲ್ಯೂಸ್ ಗೊತ್ತಾಗಬೇಕು ಎಷ್ಟು 32,000 ಪೌಂಡ್ಸ್ ಇಂಟು 68 ರೂಪೀಸ್ ಮಾಡಿದ್ರೆ 21,76,000 ಬರುತ್ತೆ ಹಾಗೆ 12,000 ಇಂಟು 68 ಮಾಡಿದ್ರೆ 8,16,000 ಬರುತ್ತೆ ನೆಕ್ಸ್ಟ್ $6,000 ಇಂಟು 68 ರೂಪೀಸ್ ಅಂದ್ರೆ 4,08,000 ಬರುತ್ತೆ ಈಗ 32,000 ಇಂಟು 1.125% ಅಂದ್ರೆ 360 ಪೌಂಡ್ಸ್ ಬರುತ್ತೆ 360 ಇಂಟು 68 ಅಂದ್ರೆ 24,480 ರುಪೀಸ್ ಬರುತ್ತೆ ಇದು 640 ಇಂಟು 68 ರುಪೀಸ್ ಮಾಡಿದ್ರೆ 43,520 ರುಪೀಸ್ ಬರುತ್ತೆ ಈಗ ನಿಮಗೆ ಈಸಿಯಾಗಿ ಏನ್ ಬರುತ್ತೆ ಸಿಐಎಫ್ ವ್ಯಾಲ್ಯೂ ಬರುತ್ತೆ ಈ ಸಿಐಎಫ್ ವ್ಯಾಲ್ಯೂಗೆ ನಾವು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಥವಾ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಚಾರ್ಜಸ್ ಹಾಕಬೇಕು ಆದ್ರೆ ನಮಗೆ 1920 ಪ್ರೀವಿಯಸ್ ಇಯರ್ ಅಲ್ಲಿ ಹ್ಯಾಂಡ್ಲಿಂಗ್ ಚಾರ್ಜಸ್ ಏನು ಹಾಕೋದಿಲ್ಲ ಅದಕ್ಕೋಸ್ಕರ ಅದನ್ನ ನಾಟ್ ಅಪ್ಲಿಕೇಬಲ್ ಅಂತ ಬರಿತೀವಿ ಹಾಗಾದ್ರೆ ಸಿಐಎಫ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10 1 carries 8 16
22, 28, 6, 8, 9, 16, 1, 5, 13, 14, 1 and 3. So 34,68,000 rupees ಬರ್ತಾ ಇದೆ. ಇದು ನಾಟ್ ಅಪ್ಲಿಕಬಲ್ ಆಗಿರೋದ್ರಿಂದ 34,68,000 ರುಪೀಸ್ ಬರ್ತಾ ಇದೆ. ಇದನ್ನ ನಾನು ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀನಿ. ಈಗ ಅಸೆಸಬಲ್ ವ್ಯಾಲ್ಯೂ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಬರುತ್ತೆ. ನಾನೇನ್ ಮಾಡ್ತೀನಿ ಗೊತ್ತಾ ನಿಮಗೆ, ಇದಕ್ಕೆ ಕಸ್ಟಮ್ಸ್ ಡ್ಯೂಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಸಪೋಸ್ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲಪ್ಪ, ಇಷ್ಟೇ ಕೊಟ್ಟಿರೋದು ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ ಅಂಡ್ ಕಸ್ಟಮ್ಸ್ ಡ್ಯೂಟಿ ಅಂತ ಕೇಳ್ದ, ಬೇರೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬೇಸಿಕ್ ಕಸ್ಟಮ್ ಡ್ಯೂಟಿ ಎಷ್ಟು ಪರ್ಸೆಂಟ್, ಐ ಜಿ ಎಸ್ ಟಿ ಎಷ್ಟು ಪರ್ಸೆಂಟ್, ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಎಷ್ಟು, ಏನು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಹೆಂಗ್ ಮಾಡೋದು ಅಂತ ಹೇಳ್ಕೊಡಿ. ಏನು ಇನ್ಫಾರ್ಮೇಶನ್ ಇಲ್ಲ, ಆಗ ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್. ಇದಕ್ಕೆ ಫಸ್ಟ್ ಪರ್ಟಿಕ್ಯುಲರ್ಸ್ ಓಕೆನಾ, ಇದು ವ್ಯಾಲ್ಯೂ, ಇದು ಡ್ಯೂಟಿ ಪೇಯಬಲ್ ಅಂತ ಹಾಕೊಳ್ತೀನಿ ಓಕೆನಾ. ಫಸ್ಟ್ ಪಾಯಿಂಟ್ ಏನಲ್ಲಿ ಅಸೆಸಬಲ್ ವ್ಯಾಲ್ಯೂ ತಗೊಳ್ತೀನಿ. ಅಸೆಸಬಲ್ ವ್ಯಾಲ್ಯೂ 34,68,000 ರುಪೀಸ್ ಇದೆ ಓಕೆನಾ. ಬಿ ಪಾಯಿಂಟ್ ಏನ್ ಆಡ್ ಮಾಡಬೇಕು ಅಂದ್ರೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆಡ್ ಮಾಡಬೇಕು. ನೋಡಿ, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯೂಶುವಲ್ ಆಗಿ 10% ಆನ್ ಅಸೆಸಬಲ್ ವ್ಯಾಲ್ಯೂ ಮಾಡ್ತೀವಿ. ಈಗ ಅಸೆಸಬಲ್ ವ್ಯಾಲ್ಯೂ 34,68,000 ಇಂಟು 10% ಅಂತ ಹೇಳಿದ್ರೆ ನಿಮಗೆ 3,46,800 ಬರುತ್ತೆ. 3,46,800 ರುಪೀಸ್ ಬರುತ್ತೆ. ಹಾಗೆ ಇದಾಗಿದ ತಕ್ಷಣ ಸಿ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಅಥವಾ ಸರ್ಚಾರ್ಜ್. ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ನೋಡಿ, ಇದು ಯೂಶುವಲ್ ಆಗಿ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಮೇಲೆ 10% ಅಂದ್ರೆ ಬಿಸಿಡಿ ಮೇಲೆ 10% ಆಗ್ತೀವಿ. ಬಿಸಿಡಿ ಎಷ್ಟಿದೆ, 3,46,800 ಇದೆ. ಇದರ ಮೇಲೆ 10% ಅಂದ್ರೆ 34,680 ರುಪೀಸ್ ಆಗುತ್ತೆ ಓಕೆನಾ. ಈಗ ನಾನು ಫಸ್ಟ್ ವ್ಯಾಲ್ಯೂ ಇಲ್ಲಿವರೆಗೂ ಎಷ್ಟಿದೆ ಅದನ್ನ ಸಬ್ ಟೋಟಲ್ ಅಂತ ಕರಿತೀನಿ. ಏನಂತ ಕರಿತೀನಿ, ಸಬ್ ಟೋಟಲ್. ಎಷ್ಟು ಬಂತು ಸಬ್ ಟೋಟಲ್ ಅಂತ ಹೇಳಿದ್ರೆ 11, 19 ಒನ್ ಕ್ಯಾರೀಸ್, 8, 14 ಒನ್ ಕ್ಯಾರೀಸ್, 8 and 3 38,49,480 ಬರ್ತಾ ಇದೆ. ಇದಕ್ಕೆ ಡಿ ಪಾಯಿಂಟ್ ಆಡ್ ಮಾಡ್ತೀನಿ, ಅದನ್ನೇ ಐ ಜಿ ಎಸ್ ಟಿ ಅಂತ ಹೇಳ್ತೀನಿ. ಕ್ವಶನ್ ಅಲ್ಲಿ ಐ ಜಿ ಎಸ್ ಟಿ ಬಗ್ಗೆ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಸಬ್ ಟೋಟಲ್ ಮೇಲೆ 18% ಹಾಕಿ. 18% ಆನ್ ಸಬ್ ಟೋಟಲ್, ಆನ್ ಸಬ್ ಟೋಟಲ್. ಸೊ ಸಬ್ ಟೋಟಲ್ 38,49,480 ರುಪೀಸ್ ಮೇಲೆ 18% ಮಾಡಿದ್ರೆ, ಸೊ 38,49,480 ರುಪೀಸ್ ಮೇಲೆ 18% ಮಾಡಿದ್ರೆ 6,92,906 ರುಪೀಸ್, 6,92,906 ರುಪೀಸ್ ಬರ್ತಾ ಇದೆ. ನೀವು ಇದನ್ನೇನು ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಡ್ಯೂಟಿ ಪೇಯಬಲ್ ಮಾತ್ರ ನೋಡಿ. 17, 15, 13, 14, 15, 16, 17, 18, 19, 20, 21, 22, 23, 24 10,74,386 ರುಪೀಸ್ ಏನಂತ ಹೇಳ್ತೀವಿ, ಡ್ಯೂಟಿ ಪೇಯಬಲ್ ಅಂತ ಕರಿತೀವಿ. ಇದು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಏನು ಕೇಳಿಲ್ಲ, ಆದ್ರೆ ನಾನೇ ಸುಮ್ಮನೆ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಹೆಂಗ್ ಬರುತ್ತೆ ಕ್ಯಾಲ್ಕುಲೇಷನ್, ಹೆಂಗ್ ಮಾಡಬಹುದು ಅಂತ ಕೇಳೋದಕ್ಕೋಸ್ಕರ, ನೋಡ್ಸೋದಕ್ಕೋಸ್ಕರ ಮಾಡಿದ್ದೀನಿ ಓಕೆನಾ. ಇದು ಎರಡು ಕೊಟ್ರೆ 14 ಮಾರ್ಕ್ಸ್, ಇದೊಂದೇ ಕೊಟ್ರೆ 6 ಮಾರ್ಕ್ಸ್ ಓಕೆನಾ ಗೈಸ್. ಥ್ಯಾಂಕ್ ಯು ಸೋ ಮಚ್. ಕಾಪಿ ಮಾಡ್ಕೊಳ್ಳಿ, ಬಾಯ್.